ஓம் சுடரொளி காட்டி ஆண்டாய் போற்றுவோம் ஓம் அடியவர் கனவில் தோன்றுவை போற்றுவோம் ஓம் மரப்பை செழித்திட அருள்வாய் போற்றுவோம் ஓம் மரக்கடை வேரோடு மாய்ப்பாய் போற்றுவோம் ஓம் நீர்வளம் நிலவளம் பெருத்துக போற்றுவோம் ஓம் பாரிடை பரிவளம் அருள்வாய் போற்றுவோம் ஓம் கேரிடை பரிவளம் ಒಂದು ಮಗುವಿನ ಬಳಿ ಬಂದೂಕನ್ನು ನೀಡಿದರೆ ಅದು ತನ್ನನ್ನು ತಾನೇ ಸುಟ್ಟುಕೊಳ್ಳುತ್ತದೆ. ಅದರ ಹಾಗೆಯೇ ನಿನ್ನ ಮನಸ್ಸನ್ನು ನೀನೇ ನಿಯಂತ್ರಿಸಿಕೊಳ್ಳದಿದ್ದರೆ ಅದು ನಿನ್ನನ್ನೇ ನಾಶ ಮಾಡಿಬಿಡುತ್ತದೆ. ಒಂದು ಕಡೆಯಿಂದ ನಿಯಂತ್ರಿಸುತ್ತಲಿದ್ದರೆ ಇನ್ನೊಂದೆಡೆ ಆ ನಿಯಂತ್ರಣದ ಹಿಡಿತವನ್ನು ಕಳೆದುಕೊಳ್ಳುವ ಗುಣವನ್ನು ಮನಸ್ಸು ಹೊಂದಿರುತ್ತದೆ. ಆದ್ದರಿಂದ ಧ್ಯಾನ ಮತ್ತು ಆಧ್ಯಾತ್ಮಿಕ ಸಹಾಯದಿಂದ ನಿನ್ನ ಮನಸ್ಸನ್ನು ನಿಯಂತ್ರಿಸಬೇಕು. ವಿವರಣೆ: ಒಂದು ಮಗುವಿಗೆ ಬೊಂಬೆಗೂ ಬಂದೂಕಿಗೂ ವ್ಯತ್ಯಾಸ ಗೊತ್ತಿರುವುದಿಲ್ಲ. ಬಂದೂಕನ್ನು ಅದರ ಬಳಿ ಕೊಟ್ಟರೆ ತನ್ನನ್ನು ತಾನೇ ಗಾಯಪಡಿಸಿಕೊಳ್ಳುತ್ತದೆ. ಕಟ್ಟುನಿಟ್ಟಿಲ್ಲದ ಮನಸ್ಸು ಒಳ್ಳೆಯದಕ್ಕಿಂತಲೂ ಕೆಟ್ಟದನ್ನು ನಾಡಿ ಮನುಜನನ್ನು ವಿನಾಶದತ್ತ ಸಾಗಿಸಿಬಿಡುತ್ತದೆ. ಒಂದು ಮಗು ಚಾಕ್ಲೇಟ್ ಬೇಡ ಎಂದು ಹೇಳಿದಾಗ ಐಸ್ ಕ್ರೀಂ ಕೇಳುವಂತೆ, ಹಸಿವಿಲ್ಲದಿದ್ದಾಗಲೂ ಸಹ ಫಾಸ್ಟ್ ಫುಡ್ನಂತಹ ಅನಾರೋಗ್ಯಕರ ಆಹಾರ ಪದಾರ್ಥಗಳು ನಮ್ಮ ಕಣ್ಣುಗಳಿಗೆ ಹೆಚ್ಚಾಗಿ ಆಕರ್ಷಿಸುತ್ತದೆ. ಅದರಂತೆಯೇ ಈ ಜಗತ್ತಿನಲ್ಲಿ ಕೆಟ್ಟ ವಿಷಯಗಳು ನೋಡಲು ಚೆನ್ನಾಗಿರುತ್ತದೆ. ಇಂತಹ ಮನಸ್ಥಿತಿಯನ್ನು ನಿಯಂತ್ರಿಸುವುದು ಬೀಳುವ ಕುರ್ಚಿ ಜಾರುವಂತಹ ಕೈಪಿಡಿಗಳ ಹಿಡಿದು ಕೆಳಗೆ ಬೀಳದೆ ಇರಲು ಪ್ರಯತ್ನಿಸುವ ರೀತಿಯದ್ದು. ಧ್ಯಾನ ಮಾಡುವುದರ ಮೂಲಕ ಮತ್ತು ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವ ಮೂಲಕ ಮಾತ್ರವೇ ನಮ್ಮ ಮನಸ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ಓಂ ಶಕ್ತಿ.